ಸುಮಲತಾ ಮತಕ್ಷೇತ್ರ ಮದ್ದೂರಿನಿಂದ ಸ್ಪರ್ಧೆಗೆ ಒತ್ತಡ ಹೆಚ್ಚು ಆಗ್ತಾ ಇದೆ ಜಿಲ್ಲೆಯ ಕೇಂದ್ರ ಸ್ಥಾನ ಮಂಡ್ಯದಿಂದಲೂ ಕೂಡ ಸ್ಪರ್ಧೆಗೆ ಆಗ್ರಹಗಳು ಕೇಳಿ ಬರ್ತಾ ಇದೆ ಮೇಲುಕೋಟೆ ಕ್ಷೇತ್ರದಲ್ಲಿಯೂ ಸ್ಪರ್ಧಿಸುವಂತೆ ಮನವಿ ಹೋಗ್ತಾ ಇದೆ ಯಾವುದೇ ಪಕ್ಷ ಸೇರಿದರೂ ನಾವೆಲ್ಲರೂ ಬದ್ಧ ಅಂತ ಬೆಂಬಲಿಗರ ಸಂದೇಶ ಕೂಡ ಈಗ ರೆಡಿಯಾಗಿದೆ ಅಂದ್ರೆ ಒಟ್ಟು ನೀವು ನಿಂತ್ಕೊಳ್ಳಿ ರಾಜ್ಯ ರಾಜಕಾರಣಕ್ಕೆ ಬನ್ನಿ ಅಂತ ಬೆಂಬಲಿಗರು ಕೂಡ ಒತ್ತಾಯ ಮಾಡ್ತಾ ಇದ್ದಾರೆ ಇದೀಗ ಯಾವ ಒಂದು ಪಕ್ಷ ಸೆಕೆಂಡ್ರಿ ಬಟ್ ಈಗ ಯಾವ ಕ್ಷೇತ್ರ ಅಂತ ಬೇಕಲ್ಲ ಯಾವ ಕ್ಷೇತ್ರ ಅಂದಾಗ ಮದ್ದೂರಿನಿಂದಲೂ ಒತ್ತಡ ಕೇಳಿ ಬರ್ತಾ ಇದೆ ಮಂಡ್ಯದಿಂದಲೂ ಕೇಳಿ ಬರ್ತಾ ಇದೆ ಮೇಲುಕೋಟೆ ಹಾಗಾಗಿ ಈಗ ಅವರ ನಿರ್ಧಾರ ಒಂದು ವೇಳೆ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅನ್ನೋದಾದ್ರೆ ಏನಾಗಿರುತ್ತೆ ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ತಾರೆ ಬೆಂಬಲಿಗರು ಈಗ ಒಂದೊಂದು ಕ್ಷೇತ್ರದಿಂದ ನೀವು ಇಲ್ಲಿಗೆ ಬನ್ನಿ ಇಲ್ಲಿಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ ಓಕೆ ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಸೂದ್ ನೀಡ್ತಾರೆ ಮಸೂದ್ ಇದೊಂದು ರೀತಿ ಇದು ಕೂಡ ಚುನಾವಣೆಯ ಸ್ಟ್ರಾಟಜಿ ಅಂತ ಹೇಳ್ಬೋದಾ ಕಾರಣ ಎಂ ಪಿ ಯಿಂದ ಎಂ ಎಲ್ ಎ ಅಥವಾ ರಾಜ್ಯ ರಾಜಕಾರಣಕ್ಕೆ ಬರ್ತೀನಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಿಧಾನವಾಗಿ ಪರೋಕ್ಷವಾಗಿ ಸುಳಿವು ಕೊಡ್ತಾ ಬರ್ತಾ ಇದ್ದಾರೆ ಅನ್ನುವಂತಹ ತಂತ್ರಗಾರಿಕೆ ಇದು ವಿದ್ಯಾ ಮಂಡ್ಯ ಭಾಗದಲ್ಲಿ ಬಿಜೆಪಿ ಈ ಬಾರಿ ಫೋಕಸ್ ಹೆಚ್ಚಿನ ಮಟ್ಟದಲ್ಲಿ ಮಾಡಿರುವಂಥದ್ದು ಈ ಬಾರಿ ಕನಿಷ್ಠ ಮೂರಿಂದ ನಾಲ್ಕು ಸ್ಥಾನ ಗೆಲ್ಲಲೇಬೇಕು ಅನ್ನುವಂತಹ ಪಣವನ್ನ ಜೆ ಬಿಜೆಪಿ ಕಡೆಯಿಂದ ಮಾಡಲಾಗ್ತಿದೆ ಹಾಗಾಗಿನೇ ಅದರ ಭಾಗವಾಗಿ ಆರ್ ಅಶೋಕ್ ಅವರನ್ನ ಮಂಡ್ಯದ ಉಸ್ತುವಾರಿಯಾಗಿ ನೇಮಕ ಮಾಡಲಾಯಿತು ಈಗ ಮಂಡ್ಯದಲ್ಲಿ ಬಿಜೆಪಿಯ ಪ್ರಭಾವ ಇನ್ನೂ ಕೂಡ ಹೆಚ್ಚಾಗಿಲ್ಲ ಈಗ ಪ್ರಭಾವಿ ನಾಯಕರು ಬಿಜೆಪಿ ಸೇರ್ಪಡೆ ಆದರೆ ಮಾತ್ರ ಮಂಡ್ಯದಲ್ಲಿ ಬಿಜೆಪಿಯ ಬಲವರ್ಧನೆ ಆಗುವಂಥದ್ದು ಸುಮಲತಾ ಅಂಬರೀಷ್ ಅವ್ರನ್ನ ಬಿಜೆಪಿಗೆ ಸೇರ್ಪಡೆ ಮಾಡಬೇಕು ಅನ್ನುವಂತಹ ಸಂದೇಶ ನಿರ್ದೇಶನ ಹೈಕಮಾಂಡ್ ಮಟ್ಟದಿಂದಲೇ ಬಂದಿರುವಂಥದ್ದು ಆ ಹಿನ್ನೆಲೆಯಲ್ಲಿ ರಾಜ್ಯ ನಾಯಕರು ಅವಿರತವಾಗಿ ಸುಮಲತಾ ಆ ಅವ್ರನ್ನ ಸಂಪರ್ಕ ಮಾಡಿ ಪಕ್ಷಕ್ಕೆ ಆಹ್ವಾನ ಕೊಟ್ಟಿದ್ದಾರೆ ಈಗಾಗಲೇ ನಾಲ್ಕೈದು ಸಲ ಆಹ್ವಾನ ಕೊಟ್ಟಿದ್ದಾರೆ ಭೇಟಿ ಮಾಡಿ ಅವರು ಕೂಡ ಒಂದ್ ಕಡೆ ಒಂದು ರೀತಿಯಲ್ಲಿ ಒಲವು ಕೂಡ ತೋರಿಸ್ತಾ ಇದ್ದಾರೆ ಆದರೆ ಮಂಡ್ಯ ರಾಜಕಾರಣದ ಬಗ್ಗೆ ಅಳೆದು ತೂಗಿ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಸುಮಲತಾ ಅವರು ನಿರ್ಧಾರ ಮಾಡಿದ್ದಾರೆ ಈಗ ಸದ್ಯ ಅವರ ಬೆಂಬಲಿಗರು ಆಪ್ತರು ಚರ್ಚೆ ಮಾಡಿ ಸಮಾಲೋಚನೆ ಮಾಡಿ ಸುಮಲತಾ ಅವರ ತೀರ್ಮಾನಕ್ಕೆ ನಾವೆಲ್ಲ ಬದ್ಧ ಅವರು ರಾಜ್ಯ ರಾಜಕಾರಣಕ್ಕೆ ಬರಲಿ ಅನ್ನುವಂಥ ಒಮ್ಮತದ ತೀರ್ಮಾನ ತೆಗೆದುಕೊಂಡಿರೋ ಹಿನ್ನೆಲೆಯಲ್ಲಿ ಒಂದು ಹಂತದ ರೂಟ್ ಕ್ಲಿಯರ್ ಆಗಿದೆ ಅಂದ್ರೆ ಸುಮಲತಾ ಅವರಿಗೆ ಅವರ ಆಪ್ತರು ಬೆಂಬಲಿಗರು ಮಂಡ್ಯ ಭಾಗದಲ್ಲಿ ಸಪೋರ್ಟ್ ಇದೆ ಅನ್ನುವಂಥದ್ದು ಒಂದು ಕ್ಲಿಯರ್ ಆಯಿತು ಆದರೆ ಈಗ ನೆಕ್ಸ್ಟು ಅದನ್ನ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ಸರದಿ ಈಗ ಸುಮಲತಾ ಅವರದ್ದು ಅವ್ರು ಮತ್ತೆ ಬೆಂಬಲಿಗರ ಜೊತೆ ಮತ್ತೆ ಸಭೆ ಮಾಡಿ ಈ ಒಂದು ನಿರ್ಧಾರಕ್ಕೆ ಬರ್ತಾರೆ ಅಂತ ಕೂಡ ಹೇಳಲಾಗ್ತಿದೆ ಈಗ ಬೆಂಬಲಿಗರ ಹಂತದಲ್ಲಿ ನಿರ್ಧಾರ ಆಗಿದೆ ಅದನ್ನ ಸುಮಲತಾ ಅವ್ರ ಜೊತೆ ಎಲ್ಲ ಬೆಂಬಲಿಗರು ಆಪ್ತರು ಸಮಾಲೋಚನೆ ಮಾಡಿ ಒಂದು ತೀರ್ಮಾನಕ್ಕೆ ಸುಮಲತಾ ಅವರು ಬರ್ತಾರೆ ಆ ನಂತರ ಚಿಂತನೆ ಮಾಡಿ ಯೋಚನೆ ಮಾಡಿ ಮುಂದಿನ ರಾಜಕೀಯ ಭವಿಷ್ಯದ ಬಗ್ಗೆ ಅಳೆದು ತೂಗಿ ಒಂದು ನಿರ್ಧಾರಕ್ಕೆ ಅವರು ಬರ್ತಾರೆ ಅವರು ಕೂಡ ರಾಜ್ಯ ರಾಜಕೀಯಕ್ಕೆ ಬರಬೇಕು ಅನ್ನುವಂಥ ಒಲವು ತೋರಿಸ್ತಾರೆ ಹಿನ್ನೆಲೆಯಲ್ಲಿ ಜೊತೆಗೆ ಆಂತರಿಕವಾಗಿಯೂ ಕೂಡ ಎಲ್ಲೋ ಒಂದ್ ಕಡೆ ಬಿಜೆಪಿ ವಿಶ್ವಾಸದಲ್ಲಿದೆ ಅವರು ನಮ್ಮ ಕಡೆ ಬರ್ತಾರೆ ಅಂತ ಆ ಹಿನ್ನೆಲೆಯಲ್ಲಿ ರಾಜಕೀಯ ಸ್ಟ್ರಾಟಜಿಗಳು ತೀವ್ರ ತೀವ್ರತೆಯನ್ನು ಪಡೆದುಕೊಂಡಿರುವಂತದ್ದು ಜೊತೆಗೆ ಸುಮಲತಾ ಅವರು ಅವರ ಬೆಂಬಲಿಗರಿಗೆ ಈ ನಿರ್ಧಾರ ತೆಗೆದುಕೊಂಡಿರುವ ಹಿನ್ನೆಲೆಯಲ್ಲಿ ಮತ್ತೆ ಬಿಜೆಪಿ ಅವರನ್ನ ಸಂಪರ್ಕ ಮಾಡೋ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಲೋಕಸಭೆಯಿಂದ ಮತ್ತೆ ರಾಜ್ಯ ರಾಜಕಾರಣಕ್ಕೆ ಅವರು ಬರ್ತಾ ಇರುವಂಥದ್ದು ರಾಷ್ಟ್ರೀಯ ರಾಜಕಾರಣದಿಂದ ಒಂದು ರೀತಿಯಲ್ಲಿ ಮಂಡ್ಯ ಭಾಗದಲ್ಲಿ ಬಿಜೆಪಿಯ ಬಲವೃದ್ಧಿ ಆಗುತ್ತೆ ಇನ್ನೊಂದು ಕಡೆ ಸುಮಲತಾ ಅವರ ರಾಜಕೀಯ ಭವಿಷ್ಯವೂ ಕೂಡ ಇನ್ನಷ್ಟು ಕ್ಲಿಯರ್ ಆಗೋ ಸಾಧ್ಯತೆ ಇದೆ ಏನಾದರೂ ಕೂಡ ಅವರು ಫೈನಲ್ ಆಗಿ ತೀರ್ಮಾನ ತೆಗೆದು ಯಾವಾಗ ತೀರ್ಮಾನ ರಾಜ್ಯ ಬಿಜೆಪಿ ನಾಯಕರ ಜೊತೆ ಯಾವಾಗ ಚರ್ಚೆ ಮಾಡ್ತಾರೆ ಅದಕ್ಕೂ ಮುನ್ನ ಬೆಂಬಲಿಗರ ಜೊತೆ ಸುಮಲತಾ ಅವರ ಮಹತ್ವದ ಸಭೆ ನಿರ್ಣಯದ ಸಭೆ ನಿರ್ಣಾಯಕ ಸಭೆ ಯಾವಾಗ ಆಗುತ್ತೆ ಇವೆಲ್ಲದರ ಮೇಲೆ ಒಂದು ತೀರ್ಮಾನ ಬರೋಕೆ ಸಾಧ್ಯತೆ ಇದೆ ಈ ಮುಂದಿನ ದಿನಗಳಲ್ಲಿ ಇವೆಲ್ಲ ವಿದ್ಯಮಾನಗಳು ಕೂಡ ಮಂಡ್ಯದಲ್ಲಿ ನಡೆಯೋಕೆ ಸಾಧ್ಯತೆ ಇದೆ